ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವೇಣಿ ಹುಲಿಗೇರಿ. ಮೊದಲಿಗೆ ಹೆಡ್ಲೈನ್ಸ್. ಬುಡ್ರುಕಟ್ಟಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಬೈಲೊಂಗಲ್ ತಾಲೂಕಿನ ಮಲ್ಲಮ್ಮನ ಬೆಳವಡಿಯಿಂದ ವಾಯಾ ಬುಡ್ರುಕಟ್ಟಿ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಅದನ್ನು ಶೀಘ್ರವಾಗಿ ದುರಸ್ತಿ ಕಾರ್ಯವನ್ನು ಮಾಡುವಂತೆ ಆಗ್ರಹಿಸಿ ಬುಡ್ರುಕಟ್ಟಿ ಗ್ರಾಮಸ್ಥರಿಂದ ಬೆಳವಡಿಯಿಂದ ಧಾರವಾಡಕ್ಕೆ ಹೋಗುವ ರಸ್ತೆಯನ್ನು ತಡೆದು ತೀವ್ರವಾಗಿ ಪ್ರತಿಭಟನೆ ಆರಂಭಿಸಿದ್ದಾರೆ. ರಸ್ತೆ ಮೇಲೆ ನಿಂತಿರುವ ನೂರಾರು ವಾಹನಗಳು ಹಾಗೂ ಧಾರವಾಡ ಮಾರ್ಗವಾಗಿ ಹೋಗುವ ಎಲ್ಲ ವಾಹನಗಳು ರಸ್ತೆ ಮೇಲೆ ನಿಂತು ಟ್ರಾಫಿಕ್ ಜಾಮ್ ಉಂಟಾಯಿತು. ಪರ ಊರಿಗೆ ತೆರಳಬೇಕಾದ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ಪಡಬೇಕಾಯಿತು. ಈ ಸಮಸ್ಯೆ ಬಗೆಹರಿಯಬೇಕು ಎಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಕೊಡಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಬಂದು ಇದಕ್ಕೆ ಪರಿಹಾರವನ್ನು ನೀಡುವ ತನಕ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಬುಡ್ರುಕಟ್ಟಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಾಡದ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳವಡಿ. ಮತ್ತೆ ಸೋಮೇಶ್ವರ್ ಫ್ಯಾಕ್ಟ್ರಿ ಐತಿ ಎಂತ ಪೊಲೀಸರ್ ನಾಡಿನಾಗ ಈ ರೀತಿ ರೋಡ್ ಅಂದ್ರ ಅದೇ ನೋಡೋದ್ರಿ. ಇನ್ನೊಂದ್ ಬಾಳಾದ್ರೆ ಇನ್ನೊಂದ್ ತಿಂಗಳನ್ಯಾಗ ಕೂಡ ಒಳಗ ಹೋಗ್ತದ್ರಿ. ಮತ್ತೆ ಇವ್ರ ಲೋಕೋಪಯೋಗಿ ಇಲಾಖೆ ಬರೀ ಮಾಡ್ತೋ 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 ಅಂದ್ರೆ ಎಲ್ಲ ಮನ್ಸ್ ಹತ್ಕೊಳಕ್ ಮಾಡ್ ತಾವು ತಾಲೂಕಿನ ದಂಡಾಧಿಕಾರಿ ಆದೇಶಕ್ಕೆ ಕಿಮ್ಮತ್ತಿಲ್ಲ ಅಂದ್ರೆ ಮತ್ತೆ ಇವ್ರ ಹೆಂಗ್ರಿ? ಅದ್ರ ಸಂಬಂಧ ಈ ಬುಡುಕಟ್ಟಿ ನಾಡಿನವ್ರು ಎಲ್ಲಾ ನಿಮ್ಮನ್ನಾಕರು ಜಿಲ್ಲಾಧಿಕಾರಿ ಬರಬೇಕು ಬಂದ್ರೆ ನಾವು ಹೇಳ್ತೀವಿ ಅನ್ನಾಕತ್ತಾರು. ಮತ್ತೆ ಅದ್ರ ಸಂಬಂಧ ನಾವು ಇನ್ನು ಅವ್ರು ಏನು ಹೇಳಿದಾರಲ್ಲ ಅದಕ್ಕೆ ನಾವು ಬಂದ್ರೆ ಅದಕ್ಕೆ ದಯವಿಟ್ಟು ಇದು ಮಾಡ್ತನು ನೋಡ್ತನು ಅನ್ನೋ ಮಾತು ಬೇಡ. ಮಾತ್ರ ಬೇಡ, ನಮಗೆ ಕೃತಿ ಒಳಗೆ ಏನಾದ್ರಿದ್ರೆ ಆದೇಶ ಮಾಡಬೇಕು. ತಾವು ಬಂದಿದ್ದಕ್ಕೆ ನಾವು ಈ ಊರ್ನಾರ ಪ್ರಕಾರ ತಮಗೆ ತುಂಬಾ ಹೃದಯ ಸ್ವಾಗತ ಮಾಡ್ತವೆ. ಆದ್ರೆ ಕೃತಿ ಒಳಗೆ ಆಗ್ಬೇಕಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತನು. ನಾವು ಅವ್ರಿಗೆ ವರದಿ ಕೊಡ್ತೇವೆ, ರಾಜಕೀಯ ಹೆಸರು ಬರಲಿ ಅವರು ಬರಲಿ, ಸಾಯಿವರಿಗೆ ವರದಿ ಕೊಡ್ತೇವೆ. ನಮ್ಮನ್ನು ರೋಡ್ ಆಗ್ಬೇಕಂದ್ರೆ ಆಗ್ಬೇಕು, ಇನ್ನೊಂದು ಏನಿಲ್ಲ. ಅದನ್ನೇನು ಮಾತಾಡ್ತಾರ, ನೀನೇ 5 ರೂಪಾಯಿ ದಂಡ ಕೊಟ್ಟಾ ಬಂದಿ, ಅದನ್ನ ಮಾತಾಡುದ ಹಾಗಿರಲ್ಲ. ಎಷ್ಟೊಂದು ದಂಡ ಕೊಡು, ನಾವು ಈ ರೋಡ್ ಬೇಡ ಅಂತ ತಲೆ ತಪ್ಪಿ ಹಾಕೋದಕ್ಕೆ 5 ರೂಪಾಯಿ ಕೊಟ್ಟು ಬಂದೇವ್ರಿ. ಎಷ್ಟು ಸಂಕಟ ಅನುಭವಿಸಲು ಸಾಯಿವರೇ, ಮತ್ತೆ ದಿನ 5 ರೂಪಾಯಿ ಕೊಡೋಣ್ರಿ. ನೀವ ಹೇಳಿ, ಅದು ಬಟ್ಟೆ ಸೋಸ್ ಕೊಟ್ಟು ಬಂದೆ, ಬಟ್ಟೆ ಸೋಸ್ ಕೊಟ್ಟು ಬಂದೆ. ದಯವಿಟ್ಟು ಕೈ ಮುಗಿದ ಹೇಳ್ತೇನೆ, ಎಷ್ಟು ಚಿನ್ನ ಮಾಡ್ತೀರಿ, ಏನ್ ಮಾಡ್ತೀರಿ, ಜವಾಬ್ದಾರಿ ಇದ್ದವ್ರಿ.